ಮಂಗಳೂರಿನಲ್ಲಿ ಕಾಸ್ಮೆಟಿಕ್ ಸರ್ಜರಿ ವೇಳೆ ಯುವಕನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಮಾಡಿದ ಕ್ಲಿನಿಕ್ನ ಲೈಸೆನ್ಸ್ ಅನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ನೋಡಿ, ಮಂಗಳೂರಿನಲ್ಲಿ ಬಹಳ ಗಂಭೀರವಾದಂಥ ಒಂದು ಪ್ರಕರಣ ಇದು. ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಕೆ ಹೋದಂಥ ಒಬ್ಬ ಯುವಕ ಸತ್ತೋಗ್ಬಿಟ್ಟ. ಹಾಗಾಗಿ ಈಗ ಲೈಸೆನ್ಸನ್ನು ರದ್ದು ಮಾಡಿದ್ದಾರೆ. ಗೈನ್ ಇಕೋ ಮೇಸ್ಟಿಯಾ ಸರ್ಜರಿ ವೇಳೆ ಮೃತಪಟ್ಟಿದ್ದ ಮೊಹಮ್ಮದ್ ಮಾಜಿನ್, ಸರ್ಜರಿ ನಡೆಸಿದ ವೈದ್ಯರ ನಿರ್ಲಕ್ಷ್ಯದಿಂದಲೇ ಯುವಕ ಮೃತಪಟ್ಟಿರುವಂಥ ಶಂಕೆ ವ್ಯಕ್ತವಾಗಿತ್ತು. ಘಟನೆಯಾಗ್ತಿದ್ದಂತೆ ಕ್ಲಿನಿಕ್ ತಾತ್ಕಾಲಿಕವಾಗಿ ಬಂದ್ ಮಾಡಲು ಈಗ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿದ್ದಾರೆ ಡಿಸಿ ಮುಲೈ ಮುಗಿಲನ್ ಅವರು. ನೋಡಿ, ಈತನೇ ಮಾಜಿನ್. ಇವನು ಸ್ವಲ್ಪ ಎದೆ ಭಾಗ ದಪ್ಪ ಆಯ್ತಂತೆ ಇವಂದು. ಹಾಗಾಗಿ ಈ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಕೆ ಹೋಗಿದ್ದ. ಯಾಕಂದರೆ ಬಹಳ ಅಂಜಿಕೊಳ್ತಿದ್ದ ಹೆಂಡತಿ ಜೊತೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ. ಅದನ್ನು ಆಪರೇಷನ್ ಮಾಡಿ ಸರಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದ ಕ್ಲಿನಿಕ್ಗೆ. ಆ ಸಂದರ್ಭದಲ್ಲಿ ಇವರು ಅನಸ್ತೇಷಿಯಾ ಕೊಟ್ಟಿದ್ದಾರೆ ಅರವಳಕ್ಕೆ. ಆಪರೇಷನ್ ಅರ್ಧ ಗಂಟೆಯಲ್ಲಿ ಮುಗಿಯೋದು, 4 ಅವರ್ ಆದರೂ ಕೂಡ ಎಚ್ಚರ ಇಲ್ಲ. ಆಮೇಲೆ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ, ಆಲ್ರೆಡಿ ಹೀಸ್ ಡೆತ್. ಅದಾದಮೇಲೆ ಅವರ ಪೋಷಕರು ಆರೋಪ ಮಾಡಿದರು ಕ್ಲಿನಿಕ್ ಮೇಲೆ, ಇವರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂಥೇಳಿ ಇನ್ನೇ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಯಿತು. ಬಟ್ ಈಗ ಅಲ್ಲಿ ಡಿ ಸಿ ಅವರು ಮತ್ತು ಡಿ ಎಚ್ ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರು. ನೋಡಿ, ಆ ಕ್ಲಿನಿಕ್ನಲ್ಲಿ ಮಗನ ಪ್ರಾಣ ಉಳಿಸೋಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ. ದೇಹ ಸಾಗಿಸಲು ವ್ಯವಸ್ಥೆ ಇಲ್ಲದೆ ಕೈಯಲ್ಲಿ ಹೊತ್ಕೊಂಡು ಬಂದಿದ್ದೇವೆ. TV5 ಕನ್ನಡದ ಎದುರು ಮೃತನ ಕುಟುಂಬಸ್ಥರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಬರೀ ಸರ್ಜರಿ ಮಾಡೋಕ್ಕಷ್ಟೇ ಇತ್ತಲ್ಲಿ ಕಾಸ್ಮೆಟಿಕ್ದು, ಆದರೆ ಜೀವ ಉಳಿಸುವಂತಹ ಯಾವುದೇ ಉಪಕರಣಗಳು ಔಷಧಗಳು ಅಲ್ಲಿ ಇರಲಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹಲೋ, ಮೈಕ್ ಕೊಡ್ಕೊಂಡ ಬಂದ್ಕೊಳ್ಳಿ.